ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಂತಹ KSRP PC ಪರೀಕ್ಷೆಯಲ್ಲಿ ಸುಮಾರು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 17 ಪ್ರಶ್ನೆಗಳು ಬಂದಿದ್ದು, ಸೊ ಎಲ್ಲ ಪ್ರಶ್ನೆಗಳು ನಮ್ಮ ಚಾನಲ್ನಿಂದ ಬಂದಿವೆ ಅನ್ನೋದು ಒಂದು ಖುಷಿಯ ವಿಚಾರ. ಮೊನ್ನೆ ನಡೆದಂತಹ PC ಸಿವಿಲ್ ಪರೀಕ್ಷೆಯಲ್ಲೂ ಕೂಡ ಎಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಮ್ಮ ಚಾನಲ್ನಿಂದವೇ ಬಂದಿದ್ವು. ಹಾಗಾದರೆ ಆ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಸೊ ಇವು ಮುಂದೆ ಬರುವಂಥ ಇತರೆ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೀವು ದಯವಿಟ್ಟು ಗಮನಿಸಬೇಕು. ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಈ ಕೆಳಗಿನ ಯಾವ ಸಂಸತ್ತು ವಿಶ್ವದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದಿದೆ? ಸೊ ಆ್ಯಕ್ಚುಲಿ ಇದನ್ನು ಕನ್ನಡದಲ್ಲಿ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಸೊ ಪ್ರಶ್ನೆ ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಅಂದರೆ, ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ವಿಶ್ವದ ಮೊದಲ ದೇಶ ಅಥವಾ ಸಂಸತ್ತು ಯಾವುದು ಅಂತ ಪ್ರಶ್ನೆ ಆಗಬೇಕಾಗಿತ್ತು. ಸೊ ಇದಕ್ಕೆ ಉತ್ತರ UK, ಯುನೈಟೆಡ್ ಕಿಂಗ್ಡಮ್ ದೇಶ. ಹವಾಮಾನ ಅಥವಾ ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ವಿಶ್ವದ ಮೊದಲ ರಾಷ್ಟ್ರ. ಹಾಗಾದರೆ ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ವಿಶ್ವದ ಎರಡನೇ ರಾಷ್ಟ್ರ ಯಾವುದಪ್ಪ ಅಂದರೆ ಐರ್ಲ್ಯಾಂಡ್. ವಿಶ್ವದ ದಕ್ಷಿಣದ ನಗರವಾಗಿ ಮಾರ್ಪಟ್ಟಿರುವ ಪ್ಯೂರ್ಟೋ ವಿಲಿಯಮ್ಸ್ ಈ ಕೆಳಗಿನ ಯಾವ ದೇಶದಲ್ಲಿದೆ? ಸೊ ಈ ಪ್ಯೂರ್ಟೋ ವಿಲಿಯಮ್ಸ್ ಅನ್ನೋದು ಚಿಲಿ ದೇಶದಲ್ಲಿದೆ. ಸೊ ಇದು ವಿಶ್ವದ ಅತ್ಯಂತ ದಕ್ಷಿಣದ ನಗರವಾಗಿ ಮಾರ್ಪಟ್ಟಿದೆ. ಸೊ ಇದಕ್ಕಿಂತ ಮುಂಚೆ ವಿಶ್ವದ ಅತಿ ದಕ್ಷಿಣದ ನಗರ ಅಂತ ಯಾವುದನ್ನು ಕರಿತಾ ಇದ್ದಾರೆ ಅಂದರೆ ಉಶುಯಿಯಾ ದೇಶವನ್ನು, ಉಶುಯಿಯಾ ನಗರ ಅರ್ಜೆಂಟೀನಾ ದೇಶದಲ್ಲಿ ಕಂಡುಬರುವಂಥ ನಗರ ಆಗಿತ್ತು. ಗಗನಯಾತ್ರಿ ತರಬೇತಿಗಾಗಿ ಯಾವ ಭಾರತೀಯ ಸಶಸ್ತ್ರ ಸಂಘಟನೆಯೊಂದಿಗೆ ಇಸ್ರೋ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಸೊ ಇಸ್ರೋ ರೀಸೆಂಟಾಗಿ ಭಾರತೀಯ ವಾಯುಸೇನೆ ಅಂದರೆ ಇಂಡಿಯನ್ ಏರ್ಫೋರ್ಸ್ನೊಂದಿಗೆ ಗಗನಯಾತ್ರಿಗಳ ತರಬೇತಿಗಾಗಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿತ್ತು. ಭಾರತ ಗಗನಯಾನ ಮಿಷನನ್ನು 2022 ಕೈಗೊಳ್ಳೋಕ್ಕೆ ಟಾರ್ಗೆಟನ್ನು ಇಟ್ಕೊಂಡಿದೆ. ಅದೇ ರೀತಿ ವಾಯುಸೇನೆಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ PC ಪರೀಕ್ಷೆಯಲ್ಲಿ ಭಾರತೀಯ ವಾಯುಸೇನೆ ಸ್ಥಾಪಿತವಾಗಿದ್ದು ಯಾವಾಗಂತ ಪ್ರಶ್ನೆಯನ್ನು ಕೇಳಿದರು 1932. ಸೊ ಈ ಗಗನಯಾನ ಪ್ರಾಜೆಕ್ಟ್ಗಾಗಿ ಒಟ್ಟು ಅಂದಾಜು 10,000 ಕೋಟಿ ರೂಪಾಯಿ ಖರ್ಚು ಆಗಲಿದೆ ಅಂತ ಅಂದಾಜಿಸಲಾಗಿದೆ. ಕರ್ನಾಟಕ ರಾಜ್ಯದ ಪ್ರಸ್ತುತ DGP, ಸೊ ಇದು ರಿಪೀಟೆಡ್ ಕ್ವಶನ್, ಹಿಂದಿನ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಪ್ರಸ್ತುತ ಕರ್ನಾಟಕ ರಾಜ್ಯದ DGP ನೀಲಮಣಿ ರಾಜು. 2020 G20 ಶೃಂಗಸಭೆಯನ್ನು ಆಯೋಜಿಸುವ ದೇಶ ಯಾವುದು? ಸೊ G20 ಶೃಂಗಸಭೆ ಬಗ್ಗೆ ಹೇಳುವಾಗ ಅಪ್ ಟು 2022 ಯಾವ ದೇಶದಲ್ಲಿ G20 ಶೃಂಗಸಭೆಗಳು ನಡೆಯಲಿವೆ ಅಂತ ಹೇಳಿದ್ದೆ. ಸೊ 2020 G20 ಶೃಂಗಸಭೆ ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. ಸೊ ಇದು ಲಿಸ್ಟು. ಸೊ ಅಂದರೆ 2019 G20 ಶೃಂಗಸಭೆ ನಡೆದಿದ್ದು ಜಪಾನಿನ ಒಸಾಕದಲ್ಲಿ, ಇನ್ನು 2020 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆಯಲಿದೆ. ಅದೇ ರೀತಿ 2021 ಶೃಂಗಸಭೆ ಇಟಲಿಯಲ್ಲಿ ನಡೆಯಲಿದೆ. 2022 ಶೃಂಗಸಭೆ ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ನಡೆಯಲಿದೆ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ದೇಶದ ವಿಜ್ಞಾನಿಗಳು ರಾಮಾನುಜನ್ ಮೆಷಿನ್ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸೊ ಇಸ್ರೇಲ್ ದೇಶದ ವಿಜ್ಞಾನಿಗಳು ಈ ರಾಮಾನುಜನ್ ಮಷಿನ್ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ್ದರು. ಮೋಹನ್ ಬಗಾನ್ ರತ್ನ 2019 ಯಾವ ಹಾಕಿ ಪಟುವನ್ನು ಆಯ್ಕೆ ಮಾಡಲಾಗಿದೆ? ಸೊ ಭಾರತದ ಮಾಜಿ ಹಾಕಿ ಪಟು ಆಗಿದ್ದ ಕೇಶವ್ ದತ್ ಇವರನ್ನು ಮೋಹನ್ ಬಗಾನ್ ರತ್ನ 2019 ಅವಾರ್ಡ್ಗೆ ಆಯ್ಕೆ ಮಾಡಲಾಗಿತ್ತು. 2019 BBC ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿರುವ ಭಾರತೀಯ NGO ಯಾವುದು? ಸೊ ಅಕ್ಷಯ್ ಪಾತ್ರ ಈ BBC ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿತ್ತು. ಹಾಕ್ ಜೆಟ್ ಹಾರಾಟ ನಡೆಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಸೊ ಮೋಹನಾ ಸಿಂಗ್ ಈ ಹಾಕ್ ಜೆಟ್ ಹಾರಾಟ ನಡೆಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಎನಿಸಿಕೊಂಡಿದ್ದಾರೆ. ಇವರು ಉತ್ತರ ಪ್ರದೇಶದ ಆಗ್ರಾದವರು. ವೃತ್ತಿ ಜೀವನದ ಕೌಶಲ್ಯಗಳನ್ನು ಸಜ್ಜುಗೊಳಿಸಲು ಯಾವ IT ಕಂಪ್ನಿ AICTE ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ? ಸೊ ರೀಸೆಂಟಾಗಿ TCS ಏನು ಮಾಡಿತ್ತು ಅಂದರೆ AICTEಯೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿತ್ತು, ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ವೃತ್ತಿ ಜೀವನದ ಕೌಶಲ್ಯಗಳನ್ನು ಸಜ್ಜುಗೊಳಿಸಲು. ಓಕೆ,
ಸೊ ಇಲ್ಲಿ ಟಿ ಸಿ ಎಸ್ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಅದೇ ರೀತಿ AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಯಾವ ದೇಶದ ವಿಜ್ಞಾನಿಗಳು ಸೆಣಬಿನ ನಾರನ್ನು ಕಡಿಮೆ ವೆಚ್ಚದ ಜೈವಿಕ ವಿಘಟನೀಯ ಸೆಲ್ಯುಲೋಸ್ ಹಾಳೆಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸೊ ರೀಸೆಂಟಾಗಿ ಬಾಂಗ್ಲಾದೇಶ ವಿಜ್ಞಾನಿಗಳು ಈ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ರು. ಸಚಿನ್ ತೆಂಡೂಲ್ಕರ್ ಅವರ ಅಪೂರ್ವದ ವಿಶ್ವ ದಾಖಲೆಯನ್ನು ಮುರಿದ ಇಕ್ರಮ್ ಅಲಿ ಖಿಲ್ ಯಾವ ದೇಶಕ್ಕೆ ಸೇರಿದವರು? ಸೊ ಇದು ಕೂಡ ಅನೇಕ ಬಾರಿ ಅನೇಕ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ಸೊ ಇವರು ಅಫ್ಘಾನಿಸ್ತಾನ್ ದೇಶದವರಾಗಿದ್ದರು. ಇಕ್ರಮ್ ಅಲಿ ಖಿಲ್ ಇವರು ಮಾಡಿದ ದಾಖಲೆ ಏನಪ್ಪ ಅಂದರೆ, ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ, ಸೊ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದ ಕಿರಿಯ ಆಟಗಾರ. ಸೊ ಸಚಿನ್ ತೆಂಡೂಲ್ಕರ್ ಅವರು ವಿಶ್ವಕಪ್ನಲ್ಲಿ 84 ರನ್ಗಳನ್ನು ಗಳಿಸಿದ ಕಿರಿಯ ಆಟಗಾರ ಎನಿಸಿಕೊಂಡಿದ್ದರು. ಸೊ ಈಗ ಅವರ ದಾಖಲೆಯನ್ನು 86 ರನ್ಗಳನ್ನು ಬಾರಿಸೋದ್ರ ಮೂಲಕ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ವಿಶ್ವದ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಈ ಕೆಳಗಿನ ಯಾವ ಪರ್ವತಗಳಲ್ಲಿ ಸ್ಥಾಪಿಸಲಾಗಿದೆ? ಸೊ ಇದನ್ನು ಕೂಡ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಿಲ್ಲ. ಸೊ ಇದು ಕನ್ನಡದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ ಕನ್ಫ್ಯೂಸ್ ಅನಿಸುವ ಸಾಧ್ಯತೆ ಇರುತ್ತೆ. ಸೊ ಆ್ಯಕ್ಚುಲಿ ಈ ಥರ ಮಾಡಬಾರ್ದು, ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡಬೇಕು. ಪ್ರಶ್ನೆ ಇದೇನಾಗಬೇಕಾಗಿತ್ತಪ್ಪ ಅಂದರೆ, ಸೊ ವಿಶ್ವದಲ್ಲೇ ಅತಿ ಹೆಚ್ಚು ಎತ್ತರದಲ್ಲಿ ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಬೇಕಾಗಿತ್ತು. ಆ್ಯಕ್ಚುಲಿ ಇದು ಮೌಂಟ್ ಎವರೆಸ್ಟ್ನಲ್ಲಿ. ಸೊ ಇಂಗ್ಲೀಷ್ನಲ್ಲಿ ನಿಮಗೆ ಹೇಳಬೇಕಂದ್ರೆ ವರ್ಲ್ಡ್ ಹೈಯೆಸ್ಟ್ ವೆದರ್ ಸ್ಟೇಷನ್, ವಿಶ್ವದ ಎತ್ತರದ ತಾಪಮಾನ ಅಥವಾ ಹವಾಮಾನ ಕೇಂದ್ರ. ಪೊಲೀಸ್ ತನಿಖೆಗಾಗಿ ಸ್ವಯಂಚಾಲಿತ ಮಲ್ಟಿ ಮಾಡಲ್ ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಸೊ ಆನ್ಸರ್ ಈಸ್ ಮಹಾರಾಷ್ಟ್ರ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಕಾಬಿಲನ್ನು ಸ್ಥಾಪಿಸಿದೆ? ಸೊ ಕಾಬಿಲನ್ನು ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಗೊಳಿಸಲು, ಅಂದರೆ ಕ್ರಿಟಿಕಲ್ ಆಗಿ ಕೆಲವೊಂದು ಖನಿಜಗಳ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ನಾವು ಯಾವ ಥರ ನಿರ್ಣಯಿಸ್ಬೋದು, ಅವುಗಳ ಪೂರೈಕೆ ಆಗಿರ್ಬೋದು ಅಥವಾ ಅವುಗಳನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ಸೊ ಇವುಗಳನ್ನೆಲ್ಲ ಯಾವ ಥರ ನಾವು ಖಚಿತಗೊಳಿಸಬೇಕು ಅನ್ನೋದನ್ನು ನಿರ್ಣಯಿಸೋದಕ್ಕಾಗಿ ಕೇಂದ್ರ ಸರ್ಕಾರ ಕಾಬಿಲನ್ನು ಸ್ಥಾಪಿಸಿತ್ತು. ಕಾಬಿಲ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್, ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್. INS ವಿರಾಟ್ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುತ್ತದೆ. ಇದು ಒಂದು ಜಲಾಂತರ್ಗಾಮಿಯಾಗಿದೆ. ಯಾವ ಘಟನೆಯ ನಂತರ ನಿರ್ಭಯಾ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಗಿತ್ತು? ಓಕೆ, ಸೊ ರೀಸೆಂಟಾಗಿ ನಿರ್ಭಯಾ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳಾ ಅಧಿಕಾರಿಯೊಬ್ಬರು ಒಂದು ಪ್ರೈಸನ್ನು ಪಡೆದಿದ್ದರು. ಸೊ ಅದು ಅವರು ಯಾರಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ನೆನಪಿಲ್ಲ ಆ್ಯಕ್ಚುಲಿ. ಸೊ ಅವ್ರ ಬಗ್ಗೆ ಹೇಳುವಾಗ ನಿಮಗೆ ಈ ನಿರ್ಭಯಾ ಪ್ರಕರಣದ ಬಗ್ಗೆ ನಾನು ಹೇಳಿದ್ದೆ. ಓಕೆ, ಸೊ ದೆಹಲಿಯಲ್ಲಿನ ಮಹಿಳಾ ಫಿಜಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಘಟನೆಯ ನಂತರ ನಿರ್ಭಯಾ ಕಾಯ್ದೆಯನ್ನು ಭಾರತ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು 2013. ಸೊ ಅದಕ್ಕೆ ಆ ಕಾಯ್ದೆ ಹೆಸರನ್ನು ಏನಂತ ಇಟ್ಟಿದ್ದಾರೆ ಅಂದರೆ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 2013. ಇದನ್ನೇ ನಾವು ನಿರ್ಭಯಾ ಕಾಯ್ದೆ ಅಂತ ಕರಿತೀವಿ. ಸೊ ಇವಿಷ್ಟು ನಮ್ಮ ಚಾನಲ್ನಿಂದ ಬಂದಂತಹ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಸೊ ದಯವಿಟ್ಟು ನಮ್ಮ ಚಾನಲನ್ನು ನೀವು ದಿನಾಲೂ ವಿಸಿಟ್ ಮಾಡಬೇಕಾಗಿ ವಿನಂತಿ. ಸೊ ಯಾಕಂದರೆ ಯಾವುದೇ ಕ್ವಶನ್ಗಳು ಮಿಸ್ ಆಗುವ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರು ನಮ್ಮ ಚಾನಲನ್ನು ದಿನಾಲೂ ವಿಸಿಟ್ ಮಾಡದೆ ಕೆಲವೊಂದು ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಪ್ರತಿದಿನ ನಮ್ಮ ಚಾನಲನ್ನು ನೀವು ನೋಡಿ. ಸೊ ಇದರಿಂದ ನಿಮಗೆ ಒಳ್ಳೆಯದು, ನಿಮಗೆ ಬೆನಿಫಿಟ್ಸ್ ಹೆಚ್ಚಾಗಿ ಸಿಗುತ್ತೆ. ಸೊ ಇಲ್ಲಿವರೆಗೂ ವೀಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.